ಆದ್ರೆ ನಿನ್ನ ರೂಪಿಸಿದವನಿಗೆ ಗೊತ್ತು ಯಾವುದೇ ಕಾರ್ಯ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶೂ ರೆಡಿ ಆಗ್ತಾ ಇದೆ ಅದು ಹೇಳ್ಬೋದು. ಏನಪ್ಪ ಏನ, ನಾನೊಬ್ಬ ವ್ಯಕ್ತಿ ಕಾಲ್ಕರ ಇರ್ಬೇಕಲ್ಲ. ಶೂ ರೆಡಿ ಆಗುವಾಗ ಶೂ ಹೇಳ್ತಾ ಇರ್ಬೋದು, ಏನಪ್ಪ ನಾವೊಬ್ಬನ ಕಾಲ್ಕರ ಕುಣಿಯಲ್ಪಡಬೇಕಲ್ಲ. ಒಬ್ಬನ ಕಾಲ್ಕರ ಕುಣಿಯಲ್ಪಡಬೇಕಲ್ಲ ಅಂತೇಳಿ ಶೂ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಶೂ ಹಾಕಿದ ವ್ಯಕ್ತಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಅನ್ನೋದು ಮಾತ್ರ ಮರಿಬೇಡ. ಅವನ ಶೂ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ದಾನೆ, ಇದು ನನ್ನ ಮಹಿಮೆ. ಅರ್ಥ ಆಗಿಲ್ಲ, ಕಾಲಲ್ಲಿದ್ರೂ ಪರವಾಗಿಲ್ಲ, ತಲೆಯಲ್ಲಿದ್ರೂ ಪರವಾಗಿಲ್ಲ, ನಿನ್ನ ದೇವರ ದೊಡ್ಡ ಯೋಜನೆ, ದೇವರ ದೊಡ್ಡ ಒಂದು ಉದ್ದೇಶ, ದೇವರ ದೊಡ್ಡ ಒಂದು ಸಂತೋಷಕ್ಕಾಗಿ ನಿನ್ನ ರೂಪಿಸ್ತಾನೆ ಅನ್ನೋದು ಮರಿಬೇಡ. ಆಮೇನ್, ಆಮೇನ್. ನೀನ್ ಎಲ್ಲಿದ್ದಿ, ನೀನ್ ಎಂಥವನು, ನೀನು ವಿದ್ಯಾವಂತನ, ನೀನ್ ದಡ್ಡನ, ನೀನು ಏನು ಇಲ್ಲದವನ, ನಿರ್ಗತಿಜ್ಞ, ಭಿಕ್ಷಗ್ನ ಅಂತ ಎಲ್ಲಿ ಯೋಚನೆ ಮಾಡಬೇಡ. ಆದ್ರೆ ನಾನು ಹೇಳಕ್ ಇಷ್ಟಪಡ್ತೇನೆ, ದೇವರು ನಿನ್ನನ್ನು ರೂಪಿಸುವಾಗಲೇ ಒಂದು ಉದ್ದೇಶಕ್ಕಾಗಿ ರೂಪಿಸಿದ್ದಾನೆ. ಇವತ್ತು ನಾನು ಹೇಳಬೇಕಾದದ್ದು, ಆ ಉದ್ದೇಶ ಅನ್ನಂಥದ್ದನ್ನ ಮರೆತಾಗ ನಾವು ನಾಶನ ಕಡೆ ಹೋಗ್ತಾ ಇರ್ತೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ರಚನೆ ಮಾಡಿದ ಉದ್ದೇಶ ಬಿಟ್ಟರೆ ನೀನು ಜೀವನ ಜೀವನ ಅಲ್ಲ. ಯಾವ ದೇವರು ನಿನಗೆ ರಚನೆ ಕೊಟ್ಟಿದ್ದಾನೋ ಆ ರಚನೆ ಕೊಟ್ಟದರ ಹಿಂದೆ ಇರುವ ಉದ್ದೇಶ ಅದರ ಕಣ್ಮುಂದೆ ಬಂದಾಗ ಆವಾಗ ನಾನು ಅದು ಅನುಭವಿಸಲು ಶಕ್ತನಾಗ್ತೇನೆ. ಡಾನ್ಸನ್ ದೇವರನ್ನು ಯಾವ ಉದ್ದೇಶಕ್ಕೆ ರಚನೆ ಮಾಡಲು ಗೊತ್ತಾ? ಮುಂದೆ ನೀ ಮದುವೆ ಮಾಡ್ಕೊಂಡು ನಾಲ್ಕು ಮಕ್ಕಳು ಜನ್ಮ ಕೊಟ್ಟು ಒಂದು ದೊಡ್ಡ ಮನೆ ಆದಾಗ ಯಾವ ಉದ್ದೇಶಕ್ಕೆ ರಚನೆ ಮಾಡಿದ್ರು ಗೊತ್ತಾ? ಇಲ್ಲ ಇಲ್ಲ, ಯಾವ ಉದ್ದೇಶಕ್ಕಾಗಿ ರೂಪಿಸಲು ಗೊತ್ತಿಲ್ಲ. ಎಷ್ಟು ಮಂದಿ ಇಲ್ಲೇ ಇದ್ದೀರ? ಯಾವ ಉದ್ದೇಶಕ್ಕಾಗಿ ರೂಪಿಸಲು ಗೊತ್ತಿಲ್ಲ. ಯಾವ ಉದ್ದೇಶಕ್ಕಾಗಿ ರೂಪಿಸಿದ್ದೇನೆ, ಯಾವ ಉದ್ದೇಶಕ್ಕಾಗಿ ನಿನಗೆ ಒಂದು ರೂಪ ಕೊಟ್ಟು, ಜೀವ ಕೊಟ್ಟು, ಜೀವಾತ್ಮ ಕೊಟ್ಟು, ಈ ಭೂಲೋಕ ಕೊಟ್ಟು, ಪಾಪ ಆಕಾಶ ಭೂಮಿ ಸೃಷ್ಟಿ ಎಲ್ಲವನ್ನು ಕೊಟ್ಟು ನಿನಗೆ ಇಟ್ಟಿದ್ದೇನೆ, ಅದು ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ಗೊತ್ತಾ ಯಾರಿಗಾದ್ರೂ ಉದ್ದೇಶ, ಉದ್ದೇಶ ಯಾರಿಗಾದ್ರೂ ಗೊತ್ತಾ? ನೀನು ಯಾಕೆ ಕೊಟ್ಟಿದ್ದಿ ಅಂತ ಹೇಳಿ. ಇಲ್ಲೇ ಇದ್ದೀರಾ? ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ನೀನು ಯಾಕೆ ಹುಟ್ಟಿದೆ ನನಗೆ ಗೊತ್ತಾ? ಹಲೋ, ನಿನಗೆ ಗೊತ್ತಿಲ್ಲ. ನೀ ಹುಟ್ಟಿದ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ನಿನ್ನ ಬೆಳೆದ ಪರಿಸ್ಥಿತಿ ನನಗೆ ಗೊತ್ತಿಲ್ಲ, ಮುಂದಾಗುವ ಸಂಗತಿ ನನಗೆ ಗೊತ್ತಿಲ್ಲ. ಹಲೋ, ಯಾವುದಕ್ಕಾಗಿ ನಾನು ನಿನ್ನನ್ನು ರೂಪಿಸಿದ್ದೇನೆ ಅನ್ನುವಂಥದ್ದನ್ನೇ ಆತನು ನಿನಗಿಂತ ಮುಂಚೆ, ನೀನು ಜನ್ಮ ತಾಳುವುದಕ್ಕಿಂತ ಮುಂಚೆ, ನೀನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆಯೇ
ಇದರಲ್ಲಿ ಎಲ್ಲ ವಿಷಯಗಳು ನೆನಪುತ್ತಾ ಬರಬೇಕು. ಜೋರಾಗಿ ಸಮಾಜದಲ್ಲಿ ನಾನು ನಿನ್ನ ಪ್ರವಾದಿಯನ್ನಾಗಿ ತಿಳಿಸಿದ್ದೇನೆ. ಸಾಮಾನ್ಯವಾಗಿ ಬಂದಿರಬಹುದು, ಬಡ ಕುಟುಂಬದಿಂದ ಬಂದಿರಬಹುದು, ವಿದ್ಯೆ ಇಲ್ಲದೆ ನೀನು ಬಂದಿರಬಹುದು, ಜ್ಞಾನ ವಿವೇಕ ತಿಳುವಳಿಕೆ ಏನು ಇಲ್ಲದೆ ನೀನು ಬಂದಿರಬಹುದು. ಆದರೆ ನೀನು ರೂಪಿಸು ಹೋದರೆ ನಿನಗೆ ಗೊತ್ತಿರಲಿ, ದೇವರು ನಿನ್ನಲ್ಲಿ ಒಂದು ಉದ್ದೇಶ ಇಟ್ಟಿದ್ದಾನೆ. ಎಲ್ಲಿರಬೇಕು, ಎಲ್ಲಿ ಹುಟ್ಟಬೇಕು, ಎಲ್ಲಿ ಬೆಳಿಬೇಕು, ಏನಾಗಬೇಕು ಅನ್ನುವಂಥದ್ದನ್ನ ಹಲೋ ಹಲೋ ಕೆಲವರು ಹೇಳ್ತಾರೆ. ಅವನು ಹಣೆ ಬರ್ದಾಗ ಬರ್ದಾನ ಅಂತಾರೆ. ನಾನು ಹೇಳ್ತೇನೆ ಹಣೆ ಬರ್ದಾಗಲ್ಲ, ಜೀವಿತದ ಜೀವಿತದ ಪಟ್ಟಿ ಇಲ್ಲ. ಅದೇ ನಿನಗೆ ಕೊಟ್ಟ ಉದ್ದೇಶ, ರೂಪಿದ ರೂಪಿಸಿದ ಉದ್ದೇಶ, ನಿನಗೆ ಜೀವ ಕೊಟ್ಟ ಉದ್ದೇಶ, ನಿನಗೆ ಭೂಲೋಕದಲ್ಲಿ ಮನುಷ್ಯನಾಗಿದ್ದ ಉದ್ದೇಶ, ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅಕ್ಷರ ಅಕ್ಷರಗಳನ್ನು ವಿವರಿಸ್ತಾ ಬಂದ್ಬಿಟ್ಟಿದ್ದಾನೆ. ಯಾರು ಗಮನಿಸ್ತಿರಲ್ಲ, ಯಾರು ಗಮನಿಸ್ತಿರಲ್ಲ ಅವ್ರು ಅನುಭವಿಸ್ತೀರ. ನಂಬಿಕೆ ಗುರು ಹಲೋ, ನೀನು ಯಾಕೆ ರೂಪಿಸಲ್ಪಟ್ಟಿ, ನಿನಗೆ ಗೊತ್ತಿರ್ಲಿಕ್ಕಿಲ್ಲ, ಆದ್ರೆ ಯಾಕೆ ರೂಪಿಸಲ್ಪಟ್ಟಿ ಅನ್ನುವಂಥದ್ದನ್ನ ನೀನು ಕಲ್ತರ್ದು ನೋಡಿದಾಗ ಇದರಲ್ಲಿ ಬಹಳ ಸ್ಪಷ್ಟವಾಗಿ ನೀನು ನಿನ್ನ ಕುರಿತು ನಿನ್ನ ಕುರಿತು ಹಲೋ ಹಲೋ ಉದ್ದೇಶ 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 ನೀನು ರೂಪಿಸುವ ನಿನಗಿಂತ ಮುಂಚೆಯೇ ಒಂದು ಸರಿ ಒಂದು ಮೊಬೈಲ್ ನಾವು ಕೊಂಡ್ಕೊಳ್ತಾರೆ. ಒಂದು ಮೊಬೈಲ್ ಕೊಂಡ್ಕೊಂಡಾಗ ಇದರ ಹಿಂದ್ಗಡೆ ಒಂದು ಚಿಕ್ಕ ಪುಸ್ತಕ ಇರುತ್ತೆ, ಮ್ಯಾನ್ಯುವಲ್ ಬುಕ್. ಇದ್ರ ಹಿಂದೆ ಒಂದು ಪುಸ್ತಕ ಇರುತ್ತೆ, ಅದು ಎಲ್ಲಕ್ಕೆ ಕೊಡ್ತಾರೆ. ಕಾರಣ ಗೊತ್ತಾ, ಇದರಲ್ಲಿ ಈ ಬಟನ್ ಏನ್ ಕೆಲಸ ಮಾಡುತ್ತೆ, ಈ ಬಟನ್ ಏನ್ ಕೆಲಸ ಮಾಡುತ್ತೆ, ಈ ಲೈಟ್ ಏನು ಮುಗಿದ್ರೆ ಲೈಟ್ ಬೀಳುತ್ತೆ, ಈ ಬಟನ್ ಒದ್ದಾಗ ಕಾಲ್ ಹೋಗುತ್ತೆ, ಈ ಬಟನ್ ಒದ್ದಾಗ ಕಾಲ್ ಬರುತ್ತೆ, ಏನೆಲ್ಲ ಏನೆಲ್ಲ ಆ ಮ್ಯಾನ್ಯುವಲ್ ಬುಕ್ಕಿನಲ್ಲಿ ಬರೆಯಲ್ಪಟ್ಟಿರ್ತದೆ. ನಿನಗೆ ಗೊತ್ತಿರಲಿ, ನಿನಗೆ ಗೊತ್ತಿರಲಿ, ನಿನ್ನ ಜೀವನದ ಒಂದು ಇದೇ ಅದೇ ನಂಬಿ ನಂಬಿಡ್ತಿ ಬಿಡು. ಯಾಕೋ ನನಗೆ ಹಿಂಗಾಗುತ್ತದ, ಹಿಂಗ ತಪ್ಪಲತ್ತದ, ಯಾಕೋ ನನ್ ಮಾಡ ಕಾಣಿಸ್ತಾ ಇಲ್ಲ, ಯಾಕೋ ನಾ ಏನು ಮಾಡ್ತಾ ಇದ್ದೆ ಅದು ಅವನ್ ಆಗ್ತಾ ಇದೆ. ಅರ್ಥ ಆಗಿಲ್ಲ, ಎಷ್ಟು ಅರ್ಥ ಆಯ್ತು, ನೀನ್ ಯಾರಿಗೆ ಗೊತ್ತಾ ಇದೆಯಾ, ಯಾರು ನಿನ್ ಗೊತ್ತಾಗ್ತಾ ಇಲ್ಲ. ಹಲೋ, ನೀನ್ ಕಾಲ್ ಮಾಡ್ಬೇಕಂತ ಹೋದಾಗ ಏನಾಗ್ತಾ ಇದೆ, ಮೊಬೈಲಲ್ಲಿ ಕೆಲವು ಡಿಲೇಟ್ ಆಗ್ತವೆ, ಏನೋ ಮಾಡಕ್ ಹೋದ್ರೆ ಏನೋ ಡಿಲೇಟ್ ಆಗ್ತಾ ಇರ್ತಾರೆ. ನೀ ಏನು ಮಾಡ್ಬೇಕಂತ ಹೋಗ್ತಾ ಇದ್ದೀ, ಏನು ಡಿಲೇಟ್ ಆಗ್ತಾ ಇದೆ, ನಿನ್ ಕನ್ಫ್ಯೂಸ್ ಇದೆ. ನಿನ್ ಕನ್ಫ್ಯೂಸ್ ಸರಿ ಮಾಡ್ಲಿಕ್ಕೆ ನಾನೇನು ಸಂದೇಶ ಇದಲ್ಲ. ಪ್ರತಿಯೊಬ್ಬ ಮಾನವನ ಜೀವನದಲ್ಲಿ ಹಲೋ, ನೀನ್ ಎಲ್ಲಿ ಹುಡುಕ್ಲಿಕ್ಕೆ ಹೋಗ್ಬೇಡ, ನಿನ್ ಮಾರ್ಗ ತಪ್ಪಿದೆಯಾ, ನಿನ್ ಬುಕ್ ಅನ್ನ ನೋಡು. ಎಫೇಶ 1:4 ಏನಂತ ಹೇಳ್ತದೆ, ಅದು ಬಾಯ್ಪಟ್ಟಿರ್ಬೇಕಪ್ಪ ನಿಮಗೆ. ಎಫೇಶ 1:4 ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೀವು ಆರಿಸಲ್ಪಟ್ಟವರ ಇಲ್ಲ, ನಾನು ಹೇಳಕ್ ಇಷ್ಟಪಡ್ತೇನೆ, ಯಾ ಮನುಷ್ಯನೇ ಆಗಿರಲಿ, ನರ ಮನುಷ್ಯ ಅಂತ ಹೆಸರುಗೊಂಡ ಪ್ರತಿಯೊಬ್ಬನನ್ನು ದೇವರು ಆರಿಸಿದ್ದಾನೆ. ಅದು ಪಾಸ್ಟರ್ ನಮಗಲ್ಲ, ಅದು ಪ್ರವಾದಿಗಳಿಗೆ ನಮಗಲ್ಲ, ಅದು ಭಕ್ತಾದಿಗಳಿಗೆ ನಮಗಲ್ಲ,
ವಾಕ್ಯ ಹೇಳುತ್ತದೆ, ಭೂಮಿಯ ಮೇಲೆ ರಚಿಸಲ್ಪಟ್ಟ ಪ್ರತಿಯೊಬ್ಬನ ಮಾನವನ ಜೀವಿತ ಆತನು ಬಹಳ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾನೆ. ಹಲೋ, ಕೆಲವರು ಗೊತ್ತಿಲ್ಲದೇನೆ, ಗೊತ್ತಿಲ್ಲ ಕಾರಣ ತನ್ನ ಮೊಬೈಲ್ಗಳನ್ನ ಲಾಕ್ ಮಾಡ್ಕೊಳ್ತಾರೆ. ನಂಬರ್ ಅವರೇ ಹಾಕ್ತಾರೆ, ಅವರೇ ಲಾಕ್ ಮಾಡ್ಕೊಳ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಏನೋ ಹೊಡೆದ್ರು ಬಂದ್. ಇವತ್ ನಾ ಹೇಳಕ್ ಇಷ್ಟಪಡ್ತ, ಅನೇಕರು ನಿಮಗೆ ಗೊತ್ತಿಲ್ಲದ ರೀತಿಯಿಂದ ಜೀವನ ನಡೆಸುವುದರಿಂದ ನಿಮ್ಮ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ. ಆಮೇಲೆ ದೇವರು ನನಗೆ ಹಿಂಗೆ ಮಾಡ್ಬೇಡ್ದಿತ್ತು. ಯಾರು ಮಾಡ್ಬೇಡ್ದಿತ್ತು? ಲಾಕ್ ಹಾಕಿದ್ದಾರೆ ಯಾರು? ಹಿಂದಿನವರು ಲಾಕ್ ಹಾಕಿದ್ದಾರೆ ಯಾರು? ಆಮೇಲೆ ನಾನು ಸಂದೇಶಕ್ಕೆ ಹೋಗಿಲ್ಲ, ಸಂದೇಶಕ್ಕೆ ಹೋಗ್ತೇನೆ. ದೇವರನ್ನು ರೂಪಿಸುವಾಗ, ದೇವರನ್ನು ರಚನೆ ಮಾಡುವಾಗ ದೇವರ ಒಂದು ದೊಡ್ಡ ಸಂಕಲ್ಪ ನಿನ್ನ ಒಳಗಡೆ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳಬೇಕಾದ ಸಂದೇಶ ಈಗ ಪ್ರಾರಂಭ ಆಗ್ತಾ ಇದೆ. ಏನ್ ಗೊತ್ತಾ, ನಿನ್ನ ರೂಪಿಸಿದವನ ಉದ್ದೇಶ ನಿನ್ಗೆ ಗೊತ್ತಿರಬೇಕು. ನಿನ್ನ ರೂಪಿಸಿದವನ ಉದ್ದೇಶ ನಿನ್ಗೆ ಗೊತ್ತಾಗಬೇಕಾದ್ರೆ ನೀನು ಹೇಳ್ಬೇಕು. ನಂಬಿಕೆ ಬುಕ್ ಓದ್ಬೇಕು. ಯಾರು ತನ್ನ ಜೀವನದಲ್ಲಿ ಇದನ್ನ ಅನುಸರಿಸುವಾಗ ಅವರ ಮಾರ್ಗಕ್ಕೆ ಅಡ್ಡಿನೇ ಇಲ್ಲ. ಹಲೋ, ಇದು ಒಂದು ದೇಶ, ಒಂದು ಜನಾಂಗ, ಒಂದು ಭಾಷೆ, ಒಂದು ಕುಲ, ಒಂದು ಪಂಗಡ, ಒಂದು ಪರ ಎಂಬುದಾಗಿ ಹೇಳದೆ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬ ಮಾನವನ ಜೀವಿತ ಇದರಲ್ಲಿ ರಚನೆಯಾಗಲ್ಪಟ್ಟಿದೆ. ಯಾರು ಗಮನಿಸ್ತಾರೋ ಅವರ ಜೀವನ ಮಹತ್ವವಾದದ್ದಾಗಿದೆ. ಅನೇಕರು ಬೈಬಲ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಬೈಬಲ್ ಓದ್ತಾ ಇದೀವಲ್ಲ ಯಾರ್ದಿದು ಸುರೇಶ್ ಬೈಬಲ್? ಯಾರ್ದು? ದೇವರು. ಏನು ಓದಿ? ದೇವ್ರ ಮಾತು ಅಂತ. ಯಾರ ಮಾತು? ಹಳೆಮಳಿಗೆ ಓದಿ. ಯಾರು ಓದಿ? ಹಾ, ಏಷ್ಯಾದ ಪ್ರವಾದಿ ಗ್ರಂಥ ಓದಿದೆ ನಾನು. ಯಾರ ಬಗ್ಗೆ? ಏಷ್ಯಾದ ಬಗ್ಗೆ ಓದಿದೆ. ದಾವಿದ್ರ ಬಗ್ಗೆ ಓದಿದೆ. ಯಾರ ಬಗ್ಗೆ? ಏಷ್ಯಾದ ಬಗ್ಗೆ ಓದಿದೆ. ಯಾರ ಬಗ್ಗೆ? ಆನಂದ್ರ ಬಗ್ಗೆ ಓದಿದೆ. ಹಲೋ ಹಲೋ, ಆದಾಮ, ದಾವಿದ, ಎಲಿಷಾ, ಪ್ರವಾದಿ ಎಲ್ಲರೂ ನಿನ್ನ ಜೀವನದ ಸಾಕ್ಷಿ ಕುರಿತು ಪ್ರಕಟಿಸ್ತಾ ಇದ್ದಾರೆ. ಅರ್ಥ ಆಗಿಲ್ಲ. ನಿನ್ನ ಜೀವನದ ಕುರಿತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದೇವರು ಇವತ್ತು ಒಳ್ಳೆ ವಾಕ್ಯ ಕೊಟ್ಟು, ನೀನು ಭೂಲೋಕದಲ್ಲಿ ಬಹು ಅಭಿವೃದ್ಧಿಯಾಗುವಿ. ಎಷ್ಟು ವಚನ ಕೊಟ್ಟು ಸಾಕು. ಒಂದು ವಚನ ಓದಿದ್ರೆ ಸಂತೋಷ ಪಡಬೇಡ, ಒಂದು ವಾಕ್ಯ ನೋಡಿ ಸಂತೋಷ ಪಡಬೇಡ. ದೇವರು ನಿನಗೋಸ್ಕರ ಒಂದು ದೊಡ್ಡ ಸಂಕಲ್ಪ ಇಟ್ಟಿದ್ದಾನೆ. ಒಂದು ವಚನ ನೆನಪಿಗೆ ಬರ್ತಾ ಇದೆ. ಆ ವಚನ ಓದಿ ನಾನು ಮುಂದಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 116
ನೂರ ಹದಿನೈದು ವಚನ ಹದಿನಾರು. ಪರಲೋಕವು ಯಹೋವನದು. ಪರಲೋಕವು ಯಹೋವನದು. ಹಲೋ ಏನು? ಪರಲೋಕವು ಯಹೋವನದು. ಪರಲೋಕವು ಯಹೋವನದು. ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಎಷ್ಟು ಸ್ವೀಕಾರ ಮಾಡ್ತೀರಾ? ಇದು ಪ್ರಮಾಣ ವಾಕ್ಯವಾಗಿ ನಿಮಗೆ ಕೊಡ್ತಾ ಇದೆ. ಪರಲೋಕ ಯಹೋವನದು, ಭೂಲೋಕ ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಕೊಡ್ತಾನೆ ಇಲ್ಲ, ಕೊಡ್ತೆ ನೋಡ್ತೆ ಮಾಡ್ತೆ. ಅದು ಮನುಷ್ಯನ ಭಾಷ್ಯ. ಅದು ದೇವ್ ಹೇಳ್ತಾನೆ, ಪರಲೋಕವು ಯಹೋವನದು, ಭೂಲೋಕವು ನರ ಸಂತಾನಕ್ಕೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಮಂದಿ ಸಂತೋಷವಾಗಿದ್ದೀರ? ಭೂಲೋಕ ಯಾರಿಗೆ ಕೊಟ್ಟಿದ್ದಾನೆ? ಭೂಲೋಕ ಯಾರಿಗೆ ಕೊಟ್ಟಿದ್ದಾನೆ? ಇದರ ಎಲ್ಲರೂ ಸತ್ಯವೇದ ಇದ್ದವರು ತೆಗೆದ ಆ ವಚನ ಇನ್ನೊಂದು ಸಾರಿ ಓದ್ತೀರ? ಎಲ್ಲರೂ ಓದ್ಬೇಕು, ಎಲ್ಲರೂ ಓದ್ಬೇಕು ಒಂದೇ ಸಾರಿ. ಯಾರಿಗೆ ಕೊಟ್ಟಿದ್ದಾನೆ? ಯಾರಿಗೆ ಕೊಟ್ಟಿದ್ದಾನೆ? ಎಷ್ಟು ಹೇಳ್ತೀರ? ನನ್ನ ಭೂಲೋಕ ಕೊಟ್ಟಿದ್ದಾನೆ. ಭೂಲೋಕ ಕೊಟ್ಟಾನ ಕೊಡ್ತಾನ? ಎಲ್ಲಿ ಕೊಟ್ಟಿದ್ದಾನೆ? ಇನ್ನೊಂದು ವಚನ ಬರ್ಲಿಕ್ಕೆ ಇಷ್ಟಪಡ್ತಾನೆ. ಆದಿಕಾಂಡ, ಆದಿಕಾಂಡ ಮೊದಲನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ. ಆದಿಕಾಂಡ ಒಂದು ಇಪ್ಪತ್ತೆಂಟು ನೋಡುವಾಗ, ಆದಿಕಾಂಡ ಒಂದು ಇಪ್ಪತ್ತೆಂಟು ನೋಡುವಾಗ ಏನು ಹೇಳ್ತಾರೆ? ಇದಲ್ಲದೆ ದೇವರು ಅವರನ್ನ ಆಶೀರ್ವದಿಸಿ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿ. ಸಮುದ್ರದ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವರಾಶಿಗಳ ಮೇಲೆಯೂ ಇದೆಯಾ? ಹಲೋ, ದೇವರು ಮೊದಲೇ ರಾಜ್ಯನ ನೇಮಿಸಿದ್ದ,
ಅದನ್ನ ಆ ರಾಜ್ಯ ವೈಭವ ಸೈತಾನ ಕಸ್ಕೊಂಡ್ ಬಿಟ್ಟ. ಯಾವ ದೊರೆತನ ಮಾಡ್ಬೇಕಂತಿತ್ತಲ್ಲ ಆ ದೊರೆತನ ಸೈತಾನ ಕಸ್ಕೊಂಡ. ಯಾವ ರಾಜ್ಯ ಅದು? ಯಾವ ರಾಜ್ಯ ಅದು? ಇಲ್ಲ. ಯಾವ ರಾಜ್ಯ ಅದು? ಆ ರಾಜ್ಯ ಅಂಧಕಾರದ ರಾಜ್ಯ. ಅಂಧಕಾರದ ರಾಜ್ಯ ಬೆಳಗಿನ ರಾಜ್ಯದಿಂದ ಕತ್ತಲ ರಾಜ್ಯಕ್ಕೆ ಬಂದ ಆದಾಮ. ಕತ್ತಲ ರಾಜ್ಯದಲ್ಲಿ ಜೀವಿಸೋಕೆ ಸ್ಟಾರ್ಟ್ ಮಾಡ್ದ. ಆವಾಗಲೇ ಇಸ್ರಾಯೇಲ್ ಹೇಳ್ತಾರ, ದೇವರೇ ಯೆಹೋವನೇ ಯೆಹೋವನೇ ಈ ರಾಜ್ಯದ ಮೇಲೆ ಆಳ್ವಿಕೆ ಮಾಡತಾರಲ್ಲ, ಈ ಭೂಲೋಕದ ರಾಜ್ಯದ ಮೇಲೆ ಆಳ್ವಿಕೆ ಮಾಡತಾರಲ್ಲ, ಈ ಭೂಲೋಕದ ರಾಜ್ಯದ ಮೇಲೆ ಅಧಿಕಾರ ಮಾಡತಾರಲ್ಲ, ಈ ಭೂಲೋಕದ ರಾಜ್ಯದ ಮೇಲೆ ಆಳ್ವಿಕೆ ಮಾಡತಾರಲ್ಲ, ಅದು ಅನ್ಯಾಯದ ರಾಜ್ಯ, ಅನ್ಯಾಯದ ಬಡತನ, ಮೋಸದ ರಾಜ್ಯದಾಗಿದೆ. ಅದಕ್ಕಾಗಿ ನಮ್ಗೊಬ್ ರಾಜ್ಯ ನೀತಿ ರಾಜ್ಯ ಕಳಿಸ್ಕೊಡು. ಇಲ್ಲಿಲ್ಲ ನೋಡಿ, ಯಾರನ್ನು ಕಳಿಸ್ಕೊಡು? ಯಾರ ರಾಜ್ಯ ಕಳಿಸ್ಕೊಡು? ಮೊರೆ ಇಟ್ಟವ್ರು ಯಾರು? ಮೊರೆ ಇಟ್ಟವ್ರು ಯಾರು? ಮೊರೆ ಇಟ್ಟವ್ರು ಯಾರು? ಇಸ್ರಾಯೇಲರು. ಆದರೆ ದೇವರು ಈ ಅಂಧಕಾರ ದೊರೆತನದ ರಾಜ್ಯ ಇದು ಒಂದೇ ಹಂತದಲ್ಲಿ ಬೈತಾ ಬರ್ತಾ ಇತ್ತು. ಅವಾಗ ಪರಲೋಕದಲ್ಲಿ ಒಬ್ಬ ರಾಜ್ಯ ಬಂದ, ಪರಲೋಕದಲ್ಲಿ ಒಬ್ಬ ರಾಜ್ಯ ಬಂದ. ಆ ರಾಜ್ಯನ ಹೆಸರು ಕೇಳಿದ್ರೆ ನಾನು ಕೇಳಿದ್ರೆ ಆತನೇ ರಾಜಾದಿ ರಾಜ್ಯ. ಆತ ಬಂದು ಹಲೋ ನಿಮ್ಮ ಆಸೆ ಇತ್ತಲ್ಲ ಅದು ಪರಿಪೂರ್ಣ ಮಾಡಿದ. ಕೊಲೊಸ್ಸೆಯವರಿಗೆ ಬರೆದ ಪತ್ರ, ಕೊಲೊಸ್ಸೆಯವರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ 13ನೇ ವಚನ ಓದುವಾಗ ಅಲ್ಲಿ ಹೇಳ್ತದೆ ಏನಂತ, ದೇವರು ನಮ್ಮನ್ನು ಅಂಧಕಾರದ ದೇವರು ಯಾರನ್ನ ಯಾರನ್ನು ಹೇಳಕ್ಕಿದ್ರೆ ನನ್ನ ಸ್ವಲ್ಪ ಹೇಳ್ಕೊಂಡು ಹೇಳಿ ನನ್ನ ದೇವರು ನನ್ನ ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ತನ್ನ ಯಾವ ರಾಜ್ಯ ಸೇರಿಸಿದ ದೇವರೇ ನನಗೆ ಎರಡು ಮಕ್ಕಳು ಕೊಡು, ದೇವರೇ ನನಗೊಂದು ಹೊಲ ಕೊಡು, ದೇವರೇ ನನಗೊಂದು ಮನೆ ಕೊಡು, ದೇವರೇ ನನಗೊಂದು ಎಮ್ಮೆ ಕೊಡು, ದೇವರೇ ನನಗೊಂದು ನೌಕರಿ ಕೊಡು, ನನ್ನ ಮಗನಿಗೊಂದು ಒಳ್ಳೆ ಹೆಣ್ಣು ಕೊಡು. ಕ್ರಿಸ್ತ ನಿಮ್ಮನ್ನು ಕರೆದಾಗ, ನಿಮ್ಮನ್ನ ಕರೆದಾಗ, ನಿಮ್ಮನ್ನ ಪ್ರೀತಿಸುವಾಗ ದೇವರ ರಾಜ್ಯದಲ್ಲಿ ನೀನು ಆತನ ಪ್ರಜೆಯಾಗಿ ಆತನಿಗೆ ಮನೆಯಲ್ಲಿ ಸಲ್ಲಿಸುವುದಕ್ಕಾಗಿ ಸೇರ್ಪಡ್ತಾ ಇದ್ದೀಯ. ಯಾರಾದ್ರೂ ಹೇಳಿದ್ದೀರ ದೇವರ ಅಧ್ಯಕ್ಷ ಹೇಳುರು ಇದ್ದೀವಂತೂ ಸ್ವಲ್ಪ ಕೈಯ ಸೇರಿ ನಾನು ದೇವರ ಅಧ್ಯಕ್ಷ ಹೇಳ್ತೇನೆ, ನಾನು ದೇವರ ಅಧ್ಯಕ್ಷ ಹೇಳ್ತೇನೆ. ನಿಮಗೆ ದೇವ್ರ ರಾಜ್ಯ ಬೇಕಾ ಎಮ್ಮಿ ಬೇಕಾ? ದೇವರು ನನಗೊಂದು ಎಮ್ಮಿ ಕೊಡ್ಲಿ ನಾನು ಅನ್ಬಿಟ್ಟೆ. ಹಲೋ, ದೇವರು ನನಗೊಂದು ಲೋನ್ ಮಾಡ್ಲಿ ನಾನು ಗುಡಿಗೆ ಬರ್ತೆ. ನಿನ್ ಲೋನ್ ಮಾಡಕ್ಕೆ ಸ್ವಾಮಿ ಬಂದಿಲ್ಲ, ನಿನ್ ಎಮ್ಮೆ ಕೊಡಕ್ಕೆ ಸ್ವಾಮಿ ಬಂದಿಲ್ಲ, ನಿನ್ನ ಅಂಧಕಾರದ ದೊರೆತನ ಅಂಧಕಾರ ಅಧಿಕಾರ
ಸ್ವತಂತ್ರ ರಾಜ್ಯದಲ್ಲಿದೆ. ಯಾರಾಜ್ಯ ಸ್ವತಂತ್ರ ದೇವರ ರಾಜ್ಯ ಎಲ್ಲಿ ಯಾರಿದೆ? ನಮ್ಮ ಒಬ್ಬರೇ ರಾಜ್ಯ. ಹಲೋ, ಇವತ್ತು ಈ ರಾಜ್ಯ, ನಾಳೆ ಮತ್ತೊಬ್ಬ ರಾಜ್ಯ ಇಲ್ಲ. ಈ ವರ್ಷ ಈ ರಾಜ್ಯ, ಮುಂದಿನ ವರ್ಷ ಮತ್ತೊಬ್ಬ ರಾಜ್ಯ ಇಲ್ಲ. ನಮ್ಮ ರಾಜ್ಯ ಒಬ್ಬ ರಾಜ್ಯವನ್ನ ನಿನಗೆ ಅಧಿಕಾರವಾಗಿ ಹಸ್ತಾಂತರ ಮಾಡ್ತಾ ಇದ್ದಾನೆ. ಎಲ್ಲಿದ್ದೀರಾ? ಯಾರು ರಕ್ಷಣೆ ಅಂತಾರಲ್ಲ, ಈ ಕಾರಣ ಯಶ್ವಾಮಿಯಲ್ಲಿ ರಕ್ಷಣೆ ಹೊಂದಿ ದೀಕ್ಷಾಸನ ತಗೊಂಡು ನಾ ಗುಡಿಗೆ ಹೊಂದಿದೆ ನೋಡು. ಅದಕ್ಕ ಹಲೋ ಹಲೋ ಗುಡಿ ಎಲ್ಲಿತ್ತು? ಗುಡಿ ಎಲ್ಲಿತ್ತು? ಹಳೆ ಒಡಂಬಡಿಕೆದ. ಈಗಿಲ್ಲ, ಹೊಸ ಒಡಂಬಡಿಕೆದಾಗ ರಾಜ ದರ್ಬಾರ ಇದೆ. ಹೊಸ ಒಡಂಬಡಿಕೆದಾಗ ರಾಜ್ಯ ಅಧಿಕಾರ ಇದೆ. ಆಮೆನ್, ಆಮೆನ್. ಅದಕ್ಕೆ ಎಫೆಸ್ಯರ ಪತ್ರದಲ್ಲಿ ಹೇಳ್ತಾನಾ, ಎಫೆಸ್ಯ 1:18 ಓದುವಾಗ ಅಲ್ಲಿ ಹೇಳ್ತಾರೆ ಏನಂತ, ಆತನು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ. ಅರ್ಥ ಅರ್ಥ ಅಂದ್ರೆ ಅರ್ಥ ನನಗೆ ಗೊತ್ತು. ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ, ಉದ್ದೇಶ ಮನನೇತ್ರ ಬೆಳಗಿಸಿ ಅಂದ್ರೆ ದೇವರು ನಿನ್ನ ರೂಪಿಸುವುದಕ್ಕಿಂತ ಮುಂಚೆ ತಾಯಿಯ ಗರ್ಭದಲ್ಲಿ ಕೇವಲ ಸ್ಥಾಪನೆ ಅಧಿಕಾರ ಕೊಟ್ಟಿದ್ದಾನೆ. ಯಾರಾದ್ರೂ ನಿಂತಿದ್ದೆ ನಿಂತ್ಕೊಂಡು ಹೇಳಬೇಕು, ನನಗೆ ರಾಜ್ಯ ಅಧಿಕಾರ, ನನಗೆ ರಾಜ್ಯ ಅಧಿಕಾರ, ನನಗೆ ರಾಜ್ಯ ವೈಭವ. ಹಲೋ ಹಲೋ, ನಾನು ಹೇಳಕ್ ಇಷ್ಟಪಡ್ತೇನೆ. ನಾನು ವಿದ್ಯುತ್ ಜೊತೆ ಮಾತಾಡಿದೆ ಕೆಲವು ವಿಷಯ. ಆಮೇನ್. ದೇವರು ನಮ್ಗೆ ಕರ್ದನ, ದೇವ್ರೆ ನೀನು ಭಾಳ ಒಳ್ಳೆಯವಪ್ಪ, ದೇವ್ರೆ ನೀನು ಭಾಳ ನಂಬಿಗಸ್ತಪ್ಪ, ದೇವ್ರೆ ನೀನು ಭಾಳ ಒಳ್ಳೇದು ಮಾಡ್ತಿ ಅಂತೇಳಿ ಎಲ್ಲೋ ಒಂದು ಕಡೆ ಮೂಲೆ ಕುಂತು ಇತ್ತ ಮತ್ತೆ ಚೀಚಿ ಅಂದ್ರೆ ಚೀ ಉತ್ಸಲೆ ಕರೆದಿಲ್ಲ. ನಿನ್ನ ನಿನ್ನ ದೊರೆಯನ್ನಾಗಿ ಅಲೋ ಅಲೋ ಅಲೋ, ನೀನು ಯುದ್ಧ ಕುಲದ ಒಂದು ಸಿಂಹ. ನೀನು ಬಾಯಿ ತೆರೆದಿದ್ದೆ, ನೀನು ಬಾಯಿ ತೆರೆದಿದ್ರೆ ಭೂಲೋಕ ಗಣಗಣನ ನಡೀತಾರೆ. ಹಲೋ, ಪೌಲಸ್ಸಿನ ಒಂದು ಹಳ್ಳಿಗೆ ಹೋದಾಗ ಒಂದು ಶಬ್ದ ಕೇಳಿ ಬರ್ತಾ ಇತ್ತು. ಏನು ಗೊತ್ತಾ? ಭೂಮಿ ಅಲ್ಲೋ ಕಲ್ಲೋ ಇಲ್ಲದೂ ಬಂದದ. ಏನಲ್ಲೋ ಕಲ್ಲೋಲ ಲೋಕವೇ ಅಲ್ಲಾಡಿಸುವ ಸಾಮರ್ಥ್ಯ ದೇವರ ಮಕ್ಕಳ ಕೈಯಲ್ಲಿ ಆವತ್ತೇ ನೆನೆಸಿದ್ದಾನೆ. ಅದನ್ನು ಚೆನ್ನಾಗಿ ಗೊತ್ತಿದೆ. ಅದನ್ನು ಚೆನ್ನಾಗಿ ಯಾರಿದ್ದೀನಿ ಅದನ್ನು ಸ್ವೀಕಾರ ಮಾಡು. ಹೌದು, ಲೋಕ ಆಳುವಾಗಿದ್ದಾಗ ಲೋಕ ನನ್ನ ಸ್ವಾಧೀನ ಸ್ವಯಂಬರುವ ಅಧಿಕಾರ ದೇವರು ನನ್ನನ್ನು ರೂಪಿಸುವುದಕ್ಕಿಂತ ಮುಂಚೆ ನೆನೆಸಿದ್ದಾನೆ. ಆಮೇನ್, ಆಮೇನ್. ಈಗಿರಲಿನ ಪ್ರವಾದನೆ ಗ್ರಂಥ, ಎರಡನೇನ ಪ್ರವಾದನ ಗ್ರಂಥ. ಹಲೋ, ಎರಡನೇನ ಪ್ರವಾದನ ಗ್ರಂಥ 1:8 ಓದ್ ನೋಡಿ, 7 ಓದ್ ನೋಡಿ.
ಆಗ ಯೆಹೋವನು ನನಗೆ ಪಾಲಕನೆಲ್ಲ ಬೇಡ, ಪಾಲಕನೆಲ್ಲ ಬೇಡ, ಯಾರ ಬಳಿಗೆ ನಿನ್ನನ್ನು ಕಳಿಸ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗುವಿ. ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯಿರಿ. ಅವರಿಗೆ ಅಂಜಬೇಡ, ಅವರಿಗೊಂದು ಬೇಡ ನಿನ್ನನ್ನು ಉತ್ತರಿಸಲು. ಅವರಿಗೊಂದು ಬೇಡ ನಿನ್ನನ್ನು ಉತ್ತರಿಸಲು. ನಾನೇ ನಿನ್ನೊಂದಿಗಿದ್ದೇನೆ. ನೋಡಿ 18ನೇ ವಚನ ನೋಡುವಾಗ ಹೇಳ್ತವೆ, ನನ್ನ ಜನರು ಇಗೋ ನಾನು ಈ ಹೊತ್ತು ನಿನ್ನನ್ನ ಯಹೂದದ ಅರಸರು ಅಧಿಪತಿಗಳು ಯಾಜಕರು ಸಾಧಾರಣ ಜನರು ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಪಟ್ಟಣವನ್ನಾಗಿಯೂ ಕಂಬವನ್ನಾಗಿಯೂ ತಾಮ್ರದ ಪೌಳೆಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಯಾವುದೇ ತಾಮ್ರದ ಗೋಡೆ ಆಗಿದ್ದೇನೆ, ಈ ಲೋಕ ಲಾಡಿಸುವ ತಾಮ್ರದ ಗೋಡೆ ಆಗಿದ್ದೇನೆ, ಕಬ್ಬಿಣ ಸ್ತಂಭವಾಗಿ ನಾನಿದ್ದೇನೆ. ನನ್ನನ್ನು ಎದುರಿಸುವವರು ಎದುರಿಸು ನನಗೆ ಅಂಗೀಕಾರ ಹಸ್ತಾಂತರ ಮಾಡಿದಾಗ ನನ್ನನ್ನು ಎದುರಿಸುವವರು ಯಾರಿಲ್ಲ. ಆಮೇನ್ ಆಮೇನ್. ಯಾರಾದ್ರೂ ಇದ್ದೀರ ಯೇಸು ನನ್ನ ಟಿಕ್ಕಾನೆ, ನಾನು ಸ್ತಾಂತರ ಕೋಟೆ ಕೊತ್ತವರಾಗಿ ನಿರ್ಮಿಸಲ್ಪಟ್ಟಿದ್ದೇನೆ. ಆಮೇನ್ ಆಮೇನ್. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ, ಇದು ಹಳೆ ಒಡಂಬಡಿಕೆ. ಇದು ಯಾವ ಮಾತು? ಮಾತಿದು ಪ್ರವಾದಿಯಾದ ಯೆರೆಮೀಯನಿಗೆ ಹೇಳಿದ ಮಾತು. ಆದರೆ ದೇವರು ದಿನವನ್ನು ಹೇಳ್ತಾ ಇದ್ದಾನೆ, ಅಲೋ ಅಲೋ. ಎಫೆಸ್ದವ್ರಿಗೆ ಬರ ಪತ್ರ ಬನ್ನಿ, ಕೊಲೊಸ್ಸೆ ಬನ್ನಿ. ಕೊಲೊಸ್ಸೆ ಒಂದನೇ ಅಧ್ಯಾಯ 14-16. ಆ ಕುಮಾರನಲ್ಲಿ ತಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಆತನು ಅದೃಷ್ಟನಾದ ದೇವರ ಪ್ರತಿರೂಪನು. ಸೃಷ್ಟಿಗೆಲ್ಲ ಅಮೆರಿಕಕ್ಕೆಲ್ಲ, ಪ್ಯಾಲೆಸ್ತಾನ್ಕ್ಕೆಲ್ಲ, ಇಸ್ರೇಲ್ ದೇಶಕ್ಕೆಲ್ಲ, ಭಾರತ ದೇಶಕ್ಕೆಲ್ಲ, ಕರ್ನಾಟಕಕ್ಕೆಲ್ಲ, ಅದಕ್ಕೆಲ್ಲ ಸೃಷ್ಟಿಗೆಲ್ಲ ಜ್ಯೇಷ್ಠ ಸ್ಥಾನ ಹೊಂದಿದವನಾಗಿದ್ದಾನೆ. ಭೂ ಪರಲೋಕಗಳಲ್ಲಿರುವ ಪರಲೋಕಗಳಲ್ಲಿರುವ ಹಾ ಮ್ಯಾಗಿನ ಭೂಮಿಯಲ್ಲಿರುವಂತದ್ದು ಪರಲೋಕದಲ್ಲಿ. ಅದು ಅವಾಗೇನಂತ ಹೇಳಿದ, ಬರೀ ಭೂಲೋಕ ನಿನಗೆ ಕೊಟ್ಟೆ ಅಂತ ಹೇಳೋಣ. ಈಗೇನು ಹೇಳ್ತಾನೆ ಗೊತ್ತದ, ಕ್ರಿಸ್ತನಲ್ಲಿ ಬಂದಾಗ ಎಲಿಯಾಗ ಒಂದು ಪಟ್ಟು ಮಹಿಮೆ ಇತ್ತು, ಆದ್ರೆ ಎಲ್ಷ ಬರುವಾಗ ಎಲಿಯನ ಆತ್ಮ ಎರಡು ಮಹಿಮೆ ಇತ್ತು. ನೀನು ಹಿಂಬಾಲಿಸಲಾದ್ರೆ ಎರಡು ರಾಜ್ಯ ನಿನ್ನ ಕೈಯಲ್ಲಿ, ಭೂಲೋಕ ಮತ್ತು ಪರಲೋಕ. ಭೂಲೋಕದಲ್ಲಿ ಮತ್ತು ಪರಲೋಕದಲ್ಲಿ ದೃಶ್ಯ ಅದೃಶ್ಯವಾದವುಗಳಿಂದ ಅದೃಶ್ಯ ಅದು ಪರಲೋಕ. ದೃಶ್ಯ ಅದೃಶ್ಯಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಸರ್ವೋಸ್ತರವಾಗಿಯೂ ಎಲ್ಲಿ ಎಲ್ಲಿನೂ
ಅಲ್ಲಿ ಬೇದಿಕಾರ ಅಂತ ಇಲ್ಲಿ ಬೇದಿಕಾರ ಅಂತ. ಇದು ಯಾವಾಗ ನೀ ಹೆಸರಿಗಿನ ಪೈಲೆ ನೀ ಒಳಗಿಟ್ಟಳೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ, ನೀ ಹುಟ್ಟಕ್ಕಿನ ಪೈಲೆ ನೀನು ಒಳಗಿಟ್ಟಳೆ ಗೊತ್ತಿಲ್ಲ. ಎಷ್ಟು ಇರುತ್ತಿರೋನು ಒಳಗ ಆ ರಾಜ್ಯ ಇಟ್ಟಿದ್ದಾನೆ, ಆ ರಾಜ್ಯ ಇಟ್ಟಿದ್ದಾನೆ ಇಟ್ಟಿದ್ದ. ಎಷ್ಟು ಮಂದಿ ನಿಂತು ಹೇಳ್ತೀರಿ ಆ ರಾಜ್ಯ ನನ್ನದೇನೆ, ಆ ರಾಜ್ಯ ನನ್ನದೇನೆ, ಆ ರಾಜ್ಯ ನನ್ನದೇ. ತಂದೆ ದೇವರು ನನಗೋಸ್ಕರ ಅಧಿಕಾರಗಳಾಗಲಿ ಆತನಲ್ಲಿ ಸಲ್ಲಿಸಲ್ಪಟ್ಟವು ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತ್ತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲಾದರಲ್ಲಿ ಪ್ರಮುಖನಾಗುವಂತೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಮಾಡಿಕೊಂಡನು. ನಾನು ಕೊನೆ ವಚನ ಹೇಳಿಕ್ಕೆ ಇಷ್ಟಪಡ್ತೇನೆ, ಅದೇ ನಿನ್ನ ಕರೆದದ್ದು ದೇವರ ರಾಜ್ಯ ಅಭಿವೃದ್ಧಿಗೋಸ್ಕರ, ದೇವರ ರಾಜ್ಯದ ಸ್ಥಾಪನೆಗೋಸ್ಕರ. ಆ ರಾಜ್ಯ ಸ್ಥಾಪನೆ ಮಾಡಿ ನೀನು ನೀನು ಆ ರಾಜ್ಯ ದೇವರ ಹಸ್ತಾಂತರ ಮಾಡಬೇಕಾಗಿದೆ. ಜಪ ಮನಸ್ಸಲ್ಲೇ ಕಟ್ಟಿಗೆ ನಿಲ್ಲಿಲ್ಲ. ದೇವ್ರೆ ನನ್ನ ಹೊಟ್ಟೆ ಬೇರೆ ಕಮ್ಮಿ ಮಾಡು ಅಂತ ಹೇಳೋ ಸಲಹೆ ಕಟ್ಟಿಗೆ ಕರೆದಿಲ್ಲ. ದೇವ್ರೆ ನನ್ನ ಬರ್ತನ ನೀಗೆ ಸಂತಷ್ಟ ಹೇಳ ಕರೆದಿಲ್ಲ. ಆತನನ್ನು ಆರಿಸ್ಕೊಂಡದ್ದು, ಆತನನ್ನು ಆರಿಸ್ಕೊಂಡದ್ದು, ಆತನನ್ನು ಪ್ರೀತಿ ಮಾಡಿದ್ದು, ಆತನನ್ನು ಹುಡುಕಿದ್ದು, ಆತನಿಗೋಸ್ಕರ ರಕ್ತ ಸೃಷ್ಟಿದ್ದು ಆತನ ರಾಜ್ಯ ಸ್ಥಾಪನೆಗೋಸ್ಕರ. ಆಮೇನ್ ಆಮೇನ್. ನಾನು ಮೊನ್ನೆ ನಿನ್ನೆ ಓದುವಾಗ ಒಂದು ವಿಷಯ ನನಗೆ ಸಿಕ್ಕಿತ್ತು. ಪರಿಂದದಲ್ಲಿ ಬರೆದ ಮೊದಲನೇ ಪತ್ರ 15:24 ವಚನ ಓದುವಾಗ ಅದು ನನ್ನ ಮುಂದೆ ತೆರೆದಿತ್ತು. ಏನಂತ ಏನಂತ ಮೊದಲನೇ ಕೊರಂತೆ 15:24 ಮೊದಲನೇ ಕೊರಂತೆ 15:24 ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನವನ್ನು ಯಾವ ದೊರೆತನ ಎಲ್ಲ ದೊರೆತನ ಅಂದ್ರೆ ಅವ್ಯಾವ ಹೋಮ ಆ ದೊರೆತನ ಹೇಳಿದೆ ಅವ ಎಫೆಷ ಪತ್ರ ಬರೀ ಎಫೆಷ 1:21 21ನೇ ವಚನ ನೋಡಿ ಎಫೆಷ 1:21 ನನ್ನನ್ನು ಆತನು ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜತ್ವ ಅಧಿಕಾರ ರಾಜತ್ವನ ಸಕಲ ರಾಜತ್ವನ ಈ ಸಕಲ ಅಂಬದು ಒಬ್ಬರು ಮುಖದಲ್ಲಿ ನನಗೆ ಇಲ್ಲ ನೋಡಿ. ಸಕಲ ರಾಜತ್ವ ಅಧಿಕಾರ 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 ಮಹತ್ವ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಈ ಲೋಕದಲ್ಲಿ ಅಲ್ಲ ಈ ಲೋಕದಲ್ಲೂ ಕೊಡುತ್ತದೆ ಪರಲೋಕದಲ್ಲೂ ಕೊಡುತ್ತದೆ. ಮೊನ್ನೆ ಬೆಂಗಳೂರಿನ ಒಂದು ಟೀಮ್ ಬಂದಿತ್ತು ಬುಧವಾರ ಸಾಯಂಕಾಲ. ಇದೇನು ಸುಮ್ಮನೆ ಭಾಷಣ ಬಿಗಿರ್ತಾರೆ ಅನ್ಬೇಡಿ ನೀವು. ವಾಕ್ಯ ಗ್ರಹಿಸಿದಾಗ ನೀವು ಜೀವನದ ಕುರಿತು ಇವತ್ತು ಮಾತಾಡ್ತಾ ಇದೆ ದೇವ್ ವಾಕ್ಯ. ಎಷ್ಟು ಮನೆ ಸ್ವೀಕಾರ ಮಾಡ್ತೀರಾ? ಇದು ನನ್ನ ಜೀವನ ಕುರಿತಿದೆ, ಇದು ನನ್ನ ಜೀವನ ಕುರಿತಿದೆ. ಆಮೇಲೆ ಓದಿ ನೋಡಿ ಈಗ ಏನಂತ ಹೇಳ್ತಾ 21 ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರ ಮೇಲೆಯೂ ತನ್ನ ತನ್ನ ಎಡಗಡೆಯಲ್ಲಿ ಎಡಗಡೆಯಲ್ಲಿ ಏನದು ಬಲಗಡೆ ಎಂಬುದು ಏನದು ಬಲಗಡೆ ವಿಜ ಹಲೋ ಬಲಗಡೆ
ಬಲಗಡೆ ಆತನ ಅಧಿಕಾರದ ಉನ್ನತ ಸ್ಥಾನ. ತನ್ನ ಬಲಗಡೆಯಲ್ಲಿ ಕುಂಡಿಸಿಕೊಂಡನು, ಕುಂಡಿಸುತ್ತಾನೆ. ನನ್ನ ಬೈಬಲ್ ಕುಂಡಿಸುತ್ತಾನೆ ಅಲ್ಲ, ಕೊಡ್ತಾನ ಕೊಡ್ತಾನ ಪಟ್ಟಣ ಕೇಸ್ ಬಂದ ನಂತೀರ. ಏನ್ ಕೊಡ್ತಾನ, ಏನ್ ಕೊಡ್ತಾನ? ನನಗೊಂದು ಎಮ್ಮಿ ಕೊಡ್ತಾನ, ನನಗೆ ಎರಡು ಸಂತಸ್ ಬಿಲ್ಡಿಂಗ್ ಕೊಡ್ತಾನ, ಏನ್ ಕೊಡ್ತಾನ? ಯಹೋವನ ಬಲಗಡೆಯಲ್ಲಿ ನನ್ನ ಕುಳ್ಳಿರಿಸಿದ್ದಾನೆ. ಯಾರು ಸ್ವೀಕಾರ ಮಾಡಲಿಕ್ಕೆ? ಆಮೆನ್, ಆಮೆನ್, ಆಮೆನ್. ಈ ಕೊರಿಂಥ್ಯಕ್ಕೆ ಬಂದು ನೋಡೋಣ, 24ನೇ ಅಧ್ಯಾಯ 15-24 ಆಮೇಲೆ ಆತನು ಬೇರೆ ಎಲ್ಲಾ ದೊರೆತನ ಗೊತ್ತಾಯ್ತಾ? ಯಾವ ದೊರೆತನ? ಎಲ್ಲಾ ದೊರೆತನವನ್ನು, ಎಲ್ಲ ಅಧಿಕಾರವನ್ನು, ಬಲವನ್ನು ನಿವೃತ್ತಿ ಮಾಡಿ ತಂದೆಯಾಗಿರುವ ದೇವರಿಗೆ ರಾಜ್ಯವನ್ನು ಒಪ್ಪಿಸಿಕೊಡುವಾಗ ಸಮಾಪ್ತಿ. ಈಗ ಮುಗಿದಿಲ್ಲ, ಇನ್ನ ಮುಗಿದ ಮುಂದದ. ಯಾವಾಗ ದೇವರು ರಾಜ್ಯ ಪಿಲಾತ್ ಕೇಳ್ತಾನ, ಏನಪ್ಪ ಯೇಸು ನೀ ರಾಜ್ಯ ಸ್ಥಾಪನೆ ಮಾಡ, ಓಮ್ ರಾಜ್ಯ ಸ್ಥಾಪನೆ ಮಾಡ ಬಂದಿದ್ಯಾ ಅಂತ ಕೇಳಿದಾಗ ಆತ ಹೇಳ್ತಾನ, ನಿನ್ ರಾಜ್ಯನೇ ಬೇರೆ, ನನ್ನ ರಾಜ್ಯನೇ. ಅಲ್ಲೇ ನಿನ್ ರಾಜ್ಯ ಕೈ ಹಾಕಕ್ ಬಂದಿಲ್ಲ, ನಾ ಈ ಲೋಕದ ರಾಜ್ಯ ಕೈ ಹಾಕಕ್ ಬಂದಿಲ್ಲ, ನಾನು ಪರಲೋಕ ರಾಜ್ಯ ಸ್ಥಾಪನೆ ಮಾಡಿ ಬಂದಿದ್ದೇನೆ. ಆ ಪರಲೋಕದ ರಾಜ್ಯದ ದೊರೆಗಳು ನೀವಾಗಿದ್ದೀರಾ. ಯಾರಾದ್ರೂ ಅಂತ ಹೌದು, ನಾನು ಇದ್ದೇನೆ ಅಂತ ಸಂಗತಿ. ಯಾರಿಗೆ ಗೊತ್ತಾ? ಪರಲೋಕ ರಾಜ್ಯದ ದೊರೆಯಾಗಿದ್ಯಾ? ಆ ಮಾತು ಆದಿಕಾಂಡ 1:28 ವಚನದಲ್ಲಿ ಹೇಳಿದಂತ ವಾಕ್ಯ ಈ ಕಡೆ ಪರಿಪೂರ್ಣ ಆಗ್ತಾ ಇದೆ. ಆ ಕಡೆ ಪ್ರಾರಂಭವಾಗಿದ್ದ ವಾಕ್ಯ ಈ ಕಡೆ ಕಂಪ್ಲೀಟ್ ಆಗ್ತಾ ಇದೆ. ನೀನು ದೇವರ ರಾಜ್ಯಕ್ಕೆ ಬಾಧಿಸ್ತನು. ಆಮೆನ್, ಆಮೆನ್, ಆಮೆನ್. ಶಿಷ್ಯರಿಗೆ ಏನ್ ಕೆಲಸ? ಪರಲೋಕದಲ್ಲಿರುವ ನನ್ನ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ಎಲ್ಲಿ ಬರ್ಬೇಕು? ಇಲ್ಲ, ಇಲ್ಲ, ಯಾವಾಗ ಬಂತು ರಾಜ್ಯ? ಯೇಸು ಬಂದಾಗಲೇ ಪರಲೋಕ ರಾಜ್ಯ ಎಲ್ಲಿ ಬಂತು? ಅದು ಪರಿಪೂರ್ಣ ಕೆಲವು ಎಲ್ಲಿ? ಅಲ್ಲಿಯದ ಈ ಡಬ್ಬಿ ಮುಚ್ಚಕ್ಕೆ ಮುಚ್ಚಕ್ಕೆ ಅಲ್ಲಿಯದ. ಏ ಇದನ್ ನೆಳ್ಳಲ್ಲಿ ಇದು. ಹಲೋ, ಇದ್ದೀರಾ? ಏನಂತ? ಅಲ್ಲೋ, ಪರಲೋಕ ರಾಜ್ಯ, ಪರಲೋಕ ರಾಜ್ಯ ಲೋಕದಲ್ಲಿ ಎಲ್ಲ. ಸರಿ, ಮತ್ತೆ ಲೂಕನ್ ಮುಡಿಸುವಾರ್ತೆ, ಲೂಕನ್ ಮುಡಿಸುವಾರ್ತೆ 17:20 ಲೂಕನ್ ಮುಡಿಸುವಾರ್ತೆ 17:20 ದೇವರ ರಾಜ್ಯವು, ದೇವರ ರಾಜ್ಯವು ಯಾವಾಗ ಬರುವುದೆಂದು ದೇವರ ರಾಜ್ಯವು ಯಾವಾಗ ಬರುವುದೆಂದು ಅದರ ಅರ್ಥ ದೇವರ ರಾಜ್ಯ, ದೇವರ ರಾಜ್ಯ ಬರ್ತದ. ಅಲ್ಲಿಂದ ದೇವದೂತರು ಬರ್ತಾರ, ಅಲ್ಲಿಂದ ಸೈನಿಕರು ಬರ್ತಾರ, ಅಲ್ಲಿಂದ ಸಿಪಾಯಿಗಳು ಬರ್ತಾರ, ಇಲ್ಲಿ ಬಂದು ರಾಜ್ಯ ಆಳ್ವಿಕೆ ಮಾಡ್ತಾರ. ಆವಾಗ ಈ ಲೋಕ ಎಲ್ಲ ಸಮಾಧಾನ ಆಯ್ತು ಅಂತ ಈ ಯಹೂದ್ಯರು ಮತ್ತು ಪರಿಸರ ಉದ್ದೇಶವಾಗಿತ್ತು. ಆದರೆ ದೇವರು ಹೇಳ್ತಾ ಇದ್ದಾನೆ ಏನಂತ, ದೇವರ ರಾಜ್ಯವು ಯಾವಾಗ ಬರುವುದೆಂದು ಪರಿಸರರು ಆತನು ಕೇಳಿದಾಗ ಆತನು ಅವರಿಗೆ ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವಂತದಲ್ಲ,
ಈಗೋ ಇಲ್ಲಿ ಇದೆ. ಎಲ್ಲಿದೆ? ಎಲ್ಲಿದೆ? ಮಲ್ಜಾಪುರದಾಗಿದೆ, ಬೀದರ್ದಾಗಿದೆ, ಧಾರದಾಗಿದೆ, ಮೆದಕ್ದಾಗಿದೆ, ಪ್ಯಾಲೆಸ್ಟೈನ್ದಾಗಿದೆ. ಇಲ್ಲ 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 ಇಲ್ಲ, ದೇವರ ರಾಜ್ಯವು ಈಗ ಇಲ್ಲಿದೆ ಅಥವಾ ಅಲ್ಲಿದೆ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ. ಯಾರಾದರೂ ದೇವರ ರಾಜ್ಯ ಹೊಂದಿದಾರಾಗಿದ್ದು ಭಾಗದಲ್ಲಿ ಕೈ ಕೊಟ್ಟು ನನ್ನ ದೇವರ ರಾಜ್ಯ ಇದೆ. ದೇವರಾಜ್ಯ ನನ್ನಲ್ಲಿದೆ. ದೇವರಾಜ್ಯ ಇದೆ. ಈಗ ನಿನ್ನೆ ಮೇಲದು ನಾನು ಎಷ್ಟು ಮುಂದೆ ಹೇಳ್ತೇನೆ, ನನ್ನಲ್ಲಿದೆ. ಇನ್ನೊಂದು ಸಾರಿ ಕೈ ಕೊಟ್ಟು ಹೇಳು, ದೇವರಾಜ್ಯ ನನ್ನಲ್ಲದೆ. ದೇವರಾಜ್ಯ ನನ್ನಲ್ಲದೆ. ದೇವರಾಜ್ಯನೇ ನಾನಾಗಿದ್ದೇನೆ. ನಾನು ಏನು ಹೇಳ್ತೇನೆ ಅದೇ ನಡೀತದೆ. ಅಲೋ, ನಾನು ಏನು ಹೇಳ್ತೇನೆ ಅದು ನಡೀತದೆ. ನನ್ನ ಕರ್ತನಿಗೆ ಆಕಾಶ ಇಲ್ಲದಂತೆ, ನನ್ನ ಕರ್ತನಿಗೆ ಭೂಮಿ ಇಲ್ಲದಂತೆ. ಯಾಕೆಂದರೆ ರಾಜ್ಯದ ಅಧಿಕಾರ ನನ್ನ ಕೈಯಲ್ಲಿದೆ. ಕೆಲವರಿಗೆ ಅನುಮಾನ ಇರ್ಬೋದು, ಅದಕ್ಕೆ ನಾನು ಕೆಲವು ವಿಷಯಗಳು ತೆಗೆದು ತೋರಿಸ್ತಾ ಇದ್ದೇನೆ. ಯೋಹಾನ್ವರ್ ಸುವಾರ್ತೆ 17:22 ವಚನ. ಯೋಹಾನ್ವರ್ ಸುವಾರ್ತೆ 17:22. ನೀವು ಹೇಳ್ಬೋದು, ಪಾಸ್ಟರ್ ಅದು ಯೇಸು ಸ್ವಾಮಿ ಕೈಯ ಕೊಟ್ಟಿದ್ದು ದೇವರು, ನನಗೆ ಏನು ಆದ್ರೆ ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂತಲೂ ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ಅವನಿಗೆ ಕೊಟ್ಟಿದ್ದೇನೆ. ದೇವರಾಜ್ಯ ಯಾರ ಕೈ ಕೊಟ್ಟಿದ? ಕ್ರಿಸ್ತನ ಕೈ ಕೊಟ್ಟಿದ. ಕ್ರಿಸ್ತ ರಾಜ್ಯ ಸ್ಥಾಪನೆ ಮಾಡ ಬಂದ. ಆ ರಾಜ್ಯ ಸ್ಥಾಪನೆ ಮಾಡಿ ಆ ಫೈಲ್ಗಳೆಲ್ಲ ತೆಗೆದು ಸುರೇಶ್ ಈ ರಾಜ್ಯ ದೊರೆತನ ಯಾರು ಕೇಳಿದ್ರ? ಯಾರು ಹೇಳ್ತೀವಿ? ನನ್ನ ಕೈಯಲ್ಲಿ ರಾಜ್ಯದಂಡ, ರಾಜ್ಯದಂಡ ನನ್ನ ಕೈಯಲ್ಲಿದೆ. ನನ್ನ ತಂದೆಯಾದ ಕ್ರಿಸ್ತನು ನನಗೆ ರಾಜ್ಯದಂಡ ವಹಿಸಿ ಬಿಟ್ಟಿದ್ದಾನೆ. ಇದ್ದೀರಾ? ಇದ್ದೀರಾ? ನೀವು ಭಿಕ್ಷಕರ ರಾಜ್ಯರ? ಇಲ್ಲ ಭಿಕ್ಷಕರು, ಇಲ್ಲ ಭಿಕ್ಷಕರು, ಇಲ್ಲ ಭಿಕ್ಷಕರು, ಇಲ್ಲ ಭಿಕ್ಷಕರು. ದೇವ್ರೇ ನನ್ಗೆ ಉಳ್ಳೆ ಕೊಡು, ದೇವ್ರೇ ನನ್ನ ಮನೆ ಕೊಡು. ದೇವ್ ಒಬ್ಬ ರಾಜ್ಯ ಹೇಗೆ ಕೇಳ್ತಾನೆ? ದೇವ್ರೇ ರಾಜ್ಯ ಮನೆ ಕೇಳ್ತಾನ? ಕೇಳ್ತಾನ ಕೊಡ್ತಾನ? ಈ ರಾಜ್ಯನ ಪ್ರಜೆನ? ಪ್ರಜೆ ಬೇಡದನ್ನು ಬೇಡತ್ತಿರಲ್ಲ. ಮತ್ತ ಕಾರಣ ಏನು ಗೊತ್ತಾ? ನಿನಗೆ ಗೊತ್ತಿಲ್ಲ, ದೇವ್ರು ನನಗೆ ಅಧಿಕಾರ ಕೊಟ್ಟನು. ಇವತ್ತು ನೀನು ಹೇಳ್ಬೇಕೇನಂತ ಗೊತ್ತಾ? ನಾನು ಬೇಡುವವನಲ್ಲ, ಬಲವಾಗಿ ಬಿಡದೆ ನನ್ನ ಶಿರಸಾಗಿ ಮಾಡಿರುವೆ. ಮೊದಲು ಬಾಲ ಇದ್ದಿ, ಈ ಬಾಲ ಅಲ್ಲ, ಶಿರಸು. ಶಿರಸಂದ್ರೆ, ಶಿರಸಂದ್ರೆ ಅಧಿಕಾರಿ. ಹೇ, ನಾ ಏನು ಹೇಳ್ತೇವೆ ಅದು ನಡೀತದ. ಸಾಲೆ ಯಾರು ಹೇಳಿ ಮತ್ತೆ ಹೇಳ್ತದ? ನಿನ್ನ ಗೊತ್ತಿಲ್ಲ ನೋಡು. ಸಾಲೆ ಯಾರು ಹೇಳಿ ಮತ್ತೆ ಹೇಳ್ತದ? ಗುಡುಗಿ ಹೇಳಿ ಮತ್ತೆ ಹೇಳ್ತದ? ಇದು ಏನು ಹೇಳ್ತದ ಕೇಳ್ಬೇಕು. ಇದು ಕೈಗೆ ಕೈ ಮುಂದಕ್ಕೆ ಹೋಗಂದ್ರೆ ಹೋಗ್ಬೇಕು. ಏ, ಹಿಂದಕ್ಕೆ ಬಂದ್ರೆ ಹಿಂದಕ್ಕೆ ಬರಬೇಕು. ಆರ್ಡರ್ ಕಾಪಿ ಇಲ್ಲದ ಹಿಂದೆಲ್ಲ. ಅಲ್ಲೇ ನಿಮ್ಮಲ್ಲಿ ಆರ್ಡರ್ ಕಾಪಿ ಅದಲ್ಲ. ಏನಲ್ಲ, ಏನಲ್ಲ, ನಿನಗೆ ಸಕಲ ಅಧಿಕಾರ ಕೊಟ್ಟಿದ್ದೇನೆ. ಜಗದುತ್ಪತ್ತಿಗಿಂತ ನಾ ಆ ವಾಕ್ಯ ಓದ್ತಾ ಬಿಟ್ಕೊಟ್ಟೆ. ನಾನು ಎಫೆಸ್ಯರ ಬರ್ಪತ್ರ ಬನ್ನಿ. ಎಫೆಸ್ಯ ಇಲ್ಲ, ಕೊಲೊಸ್ಸೆ. ಕೊಲೊಸ್ಸೆ 1, ಕೊಲೊಸ್ಸೆ 1. ಹದಿನಾರನೇ ವಚನ, 17, 17ನೇ ವಚನ.
ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಶಿರಸ್ಸು ಆಮೇನ್. ಆತನು ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಎಫೆಸ್ಯರ ಪತ್ರಕ್ಕೆ ಬಂದ್ರೆ ಒಂದೇ ಅಧ್ಯಾಯ ಆರನೇ ವಚನದಲ್ಲಿ ಓದಿ ನೋಡಿ. ಒಂದು ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯಾರನ್ನು ಹೇಳಿಕೊಟ್ಕೊಂಡು ಹೇಳಿ ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರೀತಿಯಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಇದು ದೇವರ ಕೃಪಾತಿಶಯವೇ. ಆಮೆನ್. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲೇ ಒಂದಾಗಿ ಕೂಡಿಸಬೇಕೆಂಬ. ಅದು ಕ್ರಿಸ್ತನಲ್ಲಿ ಒಂದಾಗಿರುವಂತದ್ದನ್ನು ನಿನ್ನಲ್ಲಿ ಒಂದಾಗ್ತಾ ಇದೆ. ಏನಕ್ಕೆ ಕೊಡ್ತಾ ಇದೆ ವಾಕ್ಯ ಓದಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಷ್ಟು ಮಂದಿ ಹೇಳ್ತೀರಾ ದೊರೆತನ ನನಗಿದೆ ದೊರೆಗಳ ಆಳ ಮಕ್ಕಳ ಆಳ ಮಕ್ಕಳಿಗೆ ದೊರೆಗಳು ಏನು ವ್ಯತ್ಯಾಸ ದೊರೆಗಳು ಕೆಳಗೆ ಕೊಡ್ತಾರೆ ಆಳ ಮಕ್ಕಳು ಮೇಲೆ ಕೊಡ್ತಾರೆ ದೊರೆಗಳು ಮೇಲೆ ಕೊಡ್ತಾರೆ ಆಳ ಮಕ್ಕಳು ಕೆಳಗೆ ಕೊಡ್ತಾರೆ. ಬರೀ ಏನು ಹೇಳ್ತಾರೆ ಅದು ಮಾಡ್ತಾರಷ್ಟೇ. ನೀ ಏನು ಹೇಳ್ತೀಯ ಅದು ನಡೀತದೆ. ಆಮೇಲೆ ಎಷ್ಟು ಹೇಳ್ತೀರಿ ದೇವ್ರ ರಾಜ್ಯ ನನ್ನಲ್ಲಿ ಸ್ಥಾಪನೆ ಆಗಿರ್ತದೆ. ನಾನು ಕೊನೆ ಎರಡು ವಿಷಯಗಳು ಹೇಳಿ ನಮ್ಮ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ದೇವರು ಸಭೆ ಕಟ್ಟಿದ ಉದ್ದೇಶ, ದೇವರು ತನ್ನ ರಕ್ತವನ್ನು ಸುರಿಸಿದ ಉದ್ದೇಶ ನಿನ್ನನ್ನು ದೇವರ ರಾಜ್ಯ ಕಟ್ಟುವುದಕ್ಕಾಗಿ. ಯಾರಾದರೂ ಇದ್ದೀರ ಸಾಕು ದೇವರನ್ನು ಆಶೀರ್ವಾದ ಮಾಡ್ಯಾರ ನಾ ದೇವ್ರ ಮಗ ಆಗಿದೆ. ಬರೀ ನಿನ್ನ ಮಗನಾದ್ರೆ ಸಾಲದು, ಬರೀ ಮಗಾದ್ರೆ ಸಾಲದು, ಬರೀ ಮಗಾದ್ರೆ ಸಾಲದು. ತಂದೆಯ ಆಸ್ತಿಯ ಸಕಲ ವಿಷಯಗಳು ಅರಿತವನ್ನು ಹೇಳಿದರು. ಹಲೋ, ನಮ್ಮಪ್ಪನ ಮಗ ಇದೆ. ನಮ್ಮಪ್ಪನ ಹೊಲ ಇಲ್ಲದ್ರೆ ನಮ್ಮಪ್ಪನ ಮನೆ ಇರೋದು ನನಗೆ ಗೊತ್ತಿಲ್ಲ. ಕುಂತು ಹೆಂಗ್ ನೋಡಿದ್ರೆ ಗಬರಸಿ ಅಂದ್ರೆ ನಮ್ಮಪ್ಪನ ಮಗ ನಾನಿದ್ದೆ ಆದ್ರೆ ನಮ್ಮಪ್ಪನ ಹೊಲ ನನಗೆ ಗೊತ್ತಿಲ್ಲ. ಹೇಳ್ತಿಲ್ಲ 10 acres ಜಮೀನು ಅದ ಅಂತ ಎಲ್ಲ ಗೊತ್ತಿಲ್ಲ. ಮನೆ ಕಟ್ಟೇನಂತ ಗಿಡ ಕಟ್ಟೇನು ಗೊತ್ತಿಲ್ಲ. ಮಗನ ಅಲ್ಲ, ನಾನ್ ತಲೆ ಕಲ್ಕೋಬೇಕಾಯ್ತು. ಮಗನ ಅಲ್ಲ, ಯಾಕಲ್ಲ ಅಪ್ಪ ಹುಟ್ಟಿರ್ಬೇಕು. ಖರೆ ಅಪ್ಪನ ಆಸ್ತಿನೇ ಗೊತ್ತಿಲ್ಲ. ಇವತ್ತು ಕ್ರಿಸ್ತನಿಗೆ ಹೆಸರು ಕೇಳಿ ಹೆಸರು ನಂಬಿದೇವ್ರು ಅಂತೀರಿ. ಖರೆ ನಿನಗೆ ಏನು ಕೊಟ್ಟ ನಂಬೋದು ಏನೇನು ಗೊತ್ತಿಲ್ಲ. ನಿಮ್ಮ ಅಪ್ಪನ ಆಸ್ತಿ ಎಂತ ನಂಬೋದು ಏನು ಗೊತ್ತಿಲ್ಲಲ್ಲ. ನಿಮ್ಮ ಅಪ್ಪ ನಿನಗೆ ಏನು ಮಾಡಿಟ್ಟ ನಂಬೋದು ಏನು ಗೊತ್ತಿಲ್ಲಲ್ಲ. ಅಲ್ಲೇ ನಿನ್ ಗೊತ್ತಿರ್ಬೇಕು ನಮ್ಮ ಅಪ್ಪ ದಿನಗಳು ಮನೆ ಕಟ್ಟೆ ನಂಬಲ್ಲ. ನಮ್ಮ ದುಬೈ ಒಂದು ಹೊರ ತಗೊಂಡ ಅಂತ ನನಗೆ ಗೊತ್ತಿರ್ಬೇಕು. ದುಬೈ ನೋಡಕ್ಕಿಲ್ಲ ಅದು ಹೊರ ಮಾತ್ರ ನಮ್ಮ ಅಪ್ಪ ನಮ್ಮನ್ನು ಗೊತ್ತಿರ್ಬೇಕು. ಒಂದಿನ ಒಂದಿನ ಕಾಲು ಕೊಟ್ಟು ತೆಗೆದಾಗ ಆ ಹೊಲ ಅಂದೆ ಇದ್ದೀರಾ. ಯಾರು ಇದೆ ಹೇಳಿ ನಾನು ಅವ್ರು ನಮ್ಮ ಅಪ್ಪನ ಆಸ್ತಿ ನಂದೇ. ನಿನ್ನ ಮಕ್ಕಳು ಯಾರ್ಯಾರು ಅಪ್ಪನ ಅಂಗೀಕರಿಸ್ರು ಅಂದರೆ ಆತನ ಹೆಸರನ್ನು ನಂಬಿಕೆಟ್ರು ಅವರಿಗೆ ನೌಕರದಾರ ಮಕ್ಕಳನ್ನ ಆಸ್ತಿಗೆಲ್ಲ ಪಾಲು. ಆಮೇನ್ ಆಮೇನ್. ಎಷ್ಟು ಮಂದಿ ಗೊತ್ತಿ ಕೆಟ್ಟ ಮಾಡಿ ಕತ್ತಿ
ಕೆಟ್ಟೋದ ಮಗನ ಕತೆ ಗೊತ್ತೋ ಮಾಡಿ ಸ್ವಲ್ಪ ಮ್ಯಾಕ್ ಕೈ ಎತ್ತರ ಕೈ ಕಾಣಿಸ್ಬೇಕು. ಈಸೆ ಮಂದಿ ಗೊತ್ತಾ ಕೆಟ್ಟೋದ ಮಗನ ಕತೆ ಎಲ್ಲರಿಗೆ ಗೊತ್ತು. ಕೆಟ್ಟೋದ ಮಗ ತನ್ನ ಅಪ್ಪನ ಆಸ್ತಿ ಹಂಚ್ಕೊಂಡು ಹೊರಗಿನ ದೇಶಕ್ಕೆ ಹೋಗಿ ತನಗಿದ್ದ ಆಸ್ತಿ ಎಲ್ಲ ಬರಿದು ಮಾಡಿ ನಾಶ ಮಾಡಿಕೊಂಡು ಮನುಷ್ಯ ತಿನ್ನದೇ ಇರುವಂತ ಹಂದಿಗಳು ತಿನ್ನುವಂತ ಆಹಾರ ತಿಂತ ಇದ್ದ ನೆನಪಿಗೆ ಬಂತು. ಅಯ್ಯೋ ದೇವರೇ, ನಮ್ಮ ಅಪ್ಪನ ಮನೆಗೆ ಎಷ್ಟೋ ಮಂದಿ ಆಳು ಮಾಡ್ಕೊಳ್ಳಪ್ಪ. ನಾನು ಹೋಗಿ ಮಗ ಅನ್ಸ್ಕೊಂಡ್ ಹೋದ್ರು ಕೂಡ ಆಳಾಗಿ ಹೋದ್ರು ಕೂಡ ನಮ್ಮ ಅಪ್ಪನ ಮನೆಗ ಸಣ್ಣ ರೊಟ್ಟಿ ಸಿಕ್ಕರು ಸಾಕಲ್ಲ. ಆದ್ರೆ ಅಪ್ಪಂದು ತಂಗಳ ರೊಟ್ಟಿ ಕೂಡ ಅಲ್ಲ. ಮಗ ಎಷ್ಟು ಕೆಟ್ಟವಾದ್ರು ಕೂಡ ಮಗನಿಗೆ ಒಳ್ಳೆ ಊಟ ಕೊಡ್ಲಿಕ್ಕೆ ಇಷ್ಟಪಡ್ತಾನೆ. ಎಷ್ಟು ಮಂದಿ ಹೇಳ್ತೀರಾ? ನೀ ಹೇಳ್ಬೋದು, ನಾನು ಇಂಥ ಪಾಪಿ, ನಾ ದುನಿಯಾದ ಇಂಥ ಪಾಪ ಮಾಡಿದೆ, ನೀ ಇದ್ದಿದ್ದೆ ಮಾಡಿದ್ಯೋ ಇಲ್ಲದೆ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ನಿನಗೆ ಗೊತ್ತಿಲ್ಲ, ನಿನ್ನ ಮಾತು ನೀನು ಹಿಂದೆ ಕರ್ಲೇತನ. ಆಮೇಲೆ ಆಮೇಲೆ ಹೇಳ್ಬೇಕು, ನಾನು ನಮ್ಮ ಅಪ್ಪನ ಮಗ ಇದ್ದೆ, ನಾ ತಪ್ಪು ಮಾಡಿದೆ ಅನ್ನೋ ಗೊತ್ತು. ಆದ್ರೆ ನಮ್ಮ ಅಪ್ಪ ಕರ್ಲೇತನಲ್ಲ, ಹೆದರ್ಕರಿಗೆ ಬಾ. ಹೆದರ್ಕರಿಗೆ ಬಂದಾಗ ಅವನು ಏನಾಯ್ತು? ಕಾಲುಗಳಿಗೆ ಜೋಡು, ಕೈಗೆ ಉಂಗರ, ಹೊಸ ನಿಲುವಂಗಿ, ಒಬ್ಬಿದ ಹೋರೆ ಕೊಯ್ದು ಔಕಣ ಮಾಡಿಸಿ ಎಲ್ಲರಿಗೂ ಸಾಗರ. ಏನಂತ? ನನ್ನ ಮಗ ಸತ್ತು ಹೋಗಿದ, ತಿರುಗಿ ಬದುಕಿದ. ನನ್ನ ಮಗ ಸತ್ತು ಹೋಗಿದ, ತಿರುಗಿ ಬದುಕಿ ಬಂದಿದ್ದಾನೆ. ಆ ಮಗ ಇನ್ಯಾರಲ್ಲ, ಹಲೋ ಕೆಟ್ಟ ಹೋಗಿದೆ ಹೌದು, ಆದ್ರೆ ಕ್ರಿಸ್ತನೆಂಬ ಕೊಬ್ಬಿದ ಕುರಿ ಕೊಯ್ದು ನಿನಗೆ ಔತೈ ಮಾಡಿ ಆತನ ಮಹಿಮಾ ರಾಜ್ಯದಲ್ಲಿ ದೊಡ್ಡವತನ ನಿನ್ನನ್ನು ಸಿಂಗಾರ ಮಾಡಿ ಆತನ ಅಧಿಕಾರಿಯನ್ನು ಕೊಡಬೇಕು. ಎಷ್ಟು ಮಂದಿ ಹೇಳ್ತೀರಾ, ನಾನು ದೈವರ ಮಗನಾಗಿರ್ಲಿಕ್ಕೆ ಇಷ್ಟಪಡ್ತೇನೆ. ಭೂಲೋಕದ ಎಷ್ಟೇ ಅಧಿಕಾರಗಳು ಕೂಡ ಅರ್ಥ ಆಗಿಲ್ಲ. ಹಲೋ, ಆದರೆ ದೇವರು ನಿನ್ನನ್ನ ಭೂಲೋಕ ಪರಲೋಕ ಸಕಲ ಅಧಿಕಾರ, ಭೂಲೋಕ ಪರಲೋಕ ಸಕಲ ಅಧಿಕಾರ ನಿನ್ನ ಕೈಯಲ್ಲದೆ. ನೀನು ಅದಕ್ಕೆ ದೊರೆ ಆಗಿರ್ತೀಯ, ನೀನು ಅದಕ್ಕೆ ದೊರೆ ಆಗಿರ್ತೀಯ. ಆವಾಗ ನಿನಗೆ ಗೊತ್ತಾಗ್ತದೆ ದೇವರು ತಂದೆಯಾದ ದೇವರನ್ನು ಮಾಡಿದಂಥ ಉದ್ದೇಶ. ನಾನು ಒಂದೇ ನಾ ಫಸ್ಟ್ ಇಡೋದು ಹೇಳ್ಕೊತಿದ್ದೇನೆ, ಏನು ಗೊತ್ತಾ, ದೇವರು ನಿನ್ನನ್ನು ರೂಪಿಸುವಾಗಲೇ ಆತನ ಉದ್ದೇಶ ನೀನು ಒಳಗಡೆ ಇಟ್ಟಿದ್ದಾನೆ. ಅದು ಕೊನೆ ಗಳಿಗೆಯಲ್ಲಿ ಅದು ಬಿಚ್ಚುವಂಥದ್ದಾಗಿದೆ, ಕೊನೆ ಗಳಿಗೆಯಲ್ಲಿ ಅದು ಬಿಚ್ಚುವಂಥದ್ದಾಗಿದೆ. ಆ ಸಮಯಕ್ಕೆ ಇದಾಗಿದೆ. ಯಾರಾದ್ರೂ ನಾನು ದೇವ್ರ ಮಗನಾಗಲಿಕ್ಕೆ ಇಷ್ಟಪಡ್ತೇನೆ, ನಾನು ದೇವ್ರ ಮಗನಾಗಲಿಕ್ಕೆ ಇಷ್ಟಪಡ್ತೇನೆ, ಆತನ ಮಕ್ಕಳ ಜೀವಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿರುವುದಾದರೆ ಒಂದು ಸಾರಿ ಎದ್ದು ನಿಂತುಕೊಂಡು ಕಣ್ಗಳನ್ನು ಮುಚ್ಚಿಕೊಂಡು ಹೇಳು, ಕರ್ತನೆ ನಾನು ತಪ್ಪಿ ಹೋದರೆ ನನ್ನ ಮಗನಾಗಿದ್ದೇನು, ಆದರೆ ತಿರುಗಿ ನನಗೆ ಸ್ವಾಸ್ಥ್ಯ ಕೊಡ್ತಾ ಇದೆಯಾ, ತಿರುಗಿ ನನಗೆ ಅಧಿಕಾರ ಕೊಡ್ತಾ ಇದೆಯಾ, ತಿರುಗಿ ನನಗೆ ಬರಲೋಕ ಭೂಲೋಕದ ಮಹಿಮೆ ಆಶೀರ್ವಾದ ನನ್ನ ಮೇಲೆ ಇಡ್ತಾ ಇದೆಯಾ ಎಂಬುದಾಗಿ. ಯಾಕಂದ್ರೆ ಇರುವುದಾದ್ರೆ ಒಂದು ನಿಮಿಷ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಅರಿಕೆ ಮಾಡು. ದೇವರನ್ನು ಸುಮ್ಮನೆ ಕರಲಿಲ್ಲ, ದೇವರನ್ನು ಸುಮ್ಮನೆ ಪ್ರೀತಿ ಮಾಡಲಿಲ್ಲ, ದೇವರು ನಿನಗೋಸ್ಕರ ನಿನ್ನ ಪಾಪ ಕ್ಷಮೆಗೋಸ್ಕರ ಓ ಆತನು ತನ್ನ ಜೀವಿತವನ್ನ ಸಮರ್ಪಿಸಿ ಕೊಡಲಿಲ್ಲ. ನಿನ್ನಲ್ಲಿ ಆತನ ಉದ್ದೇಶ ಇದೆ. ಯಾರಾದರೂ ಇದ್ದೀರಾ ಕಣ್ಣುಗಳನ್ನು ಮುಚ್ಚಿಕೊಂಡು ಕರ್ತನ ಕಡೆಗೆ, ನಿಮ್ಮ ತಂದೆ ಕಡೆ ಕಣ್ಣೆತ್ತಿ ನೋಡಿ, ನಿಮ್ಮ ತಂದೆ ಕಡೆ ಕಣ್ಣೆತ್ತಿ ನೋಡಿ, ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಎರಡು ಕೈಗಳನ್ನು ಆಕಾಶದಲ್ಲಿ ಇಟ್ಟು ಯೇಸುವೆ ನಿನ್ನ ಪ್ರೀತಿಯ ಪಾರಪ್ಪ, ಯೇಸುವೆ ನಿನ್ನ ಕೃಪೆ, ನಿನ್ನ ದಯಾ ಪಾರದ ಕರ್ತನೆ, ಅದಕ್ಕಾಗಿ ನಾನು ಆರಾಧಿಸ್ತೇನೆ.
ಆರಾಧಿಸ್ತೇನೆ 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 ನಾ ಕುತ್ತಿರವೇ